ಅಂತರಗಂಗೆ ಬೆಟ್ಟ ಉಳಿಸಲು ಆಂದೋಲನಕ್ಕೆ ಬೆಂಬಲ ಕುರಿತು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತರಗಂಗೆ ಬೆಟ್ಟ ಉಳಿಸಲು ಆಯೋಜಿಸಿರುವ ಆಂದೋಲನಕ್ಕೆ ಬೆಂಬಲ ಸಹಕಾರ ಪಾಲ್ಗೊಳ್ಳಲು ಆಸಕ್ತಿ ಇರುವವರು ಸಹೃದಯಿಗಳು ಈ ಗ್ರೂಪ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಸಂಪರ್ಕಿಸಲು ಮೊಬೈಲ್ ಫೋನ್ ದಾಖಲಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಆಂದೋಲನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೈಜತೆ ಉಳ್ಳ ಜನರು ಸೇರಿ ಯಶಸ್ಸು ಕಾಣಬೇಕು. ಪ್ರಚಾರ ಪ್ರಿಯರು, ಅವಕಾಶವಾದಿಗಳು, ನೈಸರ್ಗಿಕ ಸಂಪತ್ತು ಕಬಳಿಕೆ ಮಾಡುವವರ ಪರ ಇರುವವರು, ಪರಿಸರ ವ್ಯಾಧಿಗಳು ಆಂದೋಲನದಲ್ಲಿ ನುಸುಳದಂತೆ ಎಚ್ಚರಿಕೆ ವಹಿಸಬೇಕು ಒಳ್ಳೆಯದು ಎಂದು ತಿಳಿಸಿದ್ದಾರೆ. ಸಮಾನ ಮನಸ್ಕರು ಒಗ್ಗೂಡಿಕೆಯಲ್ಲಿ ಜಯ ಖಚಿತ. ಬನ್ನಿ ಆಂದೋಲನವನ್ನು ಯಶಸ್ವಿಗೊಳಿಸೋಣ ಎಂದು ಹಿರಿಯ ಪತ್ರಕರ್ತ ಅನಂತ ರಾಮ್ ಅವರು ತಿಳಿಸಿದ್ದಾರೆ. ಅಟ್ಲೀಸ್ಟ್ ಒಂದೊಂದು ತಿಂಗಳಿಗೆ ಸ್ಥಳೀಯ ಕಲಾವಿದರಿಗೆ ಇನ್ನು ಒಂದೊಂದು ಕಲಾವಿದರಿಗೆ ಒಂದು ತಂಡಕ್ಕೆ ಒಂದು ಕಾರ್ಯಕ್ರಮ ಕೊಡ್ತಾರೆ, ಅವ್ರ ಜೀವನ ಕೂಡ ಆಗುತ್ತೆ. ಪ್ರವಾಸೋದ್ಯಮ ಇಲಾಖೆ ಇದೆ, ನಮಗೆಲ್ಲ ಈಗಾಗಲೇ ಹೇಳಿರಲಿಲ್ಲ, ಸುಮ್ಮನೆ ಹೆಸರು ಮಾತ್ರ ಪ್ರವಾಸೋದ್ಯಮ ಇದೆ. ಅವ್ರು ಬರೀ ಕಾರ್ಮಿಕ ಕೊಡ್ತಾರೆ ಅಷ್ಟೇ, ಅದು ಪ್ರವಾಸೋದ್ಯಮ ಇಲಾಖೆ ಹೆಸರಿಗೆ ವರ್ಷಕ್ಕೆ ಇಷ್ಟು ಅಂತ ಕಾರ್ಮಿಕ ಕೊಡ್ತಾರೆ. ಅದು ಕೊಡೋ ಉದ್ದೇಶಗಳನ್ನು ಅದು ಪ್ರವಾಸೋದ್ಯಮದ ಅನುಕೂಲ ಆಗಿಂತ ಅವ್ರು ಅದನ್ನು ಯಾವ ಕಂಪ್ನಿಗಳಿಗೆ ಹಾಗೆ ಕೊಟ್ಟು ಈ ಕಡೆ ಇದು ಕಟ್ಟಲ್ಲ, ಸಾಲನೂ ಕಟ್ಟಲ್ಲ, ಕಡೆ ಯೂಸ್ ಆಗ್ತದೆ ಈ ಥರ ಇದೆ. ಅವ್ರನ್ನು ಕೂರಿಸ್ಕೊಂಡು ಅವ್ರಿಗೂ ನಾವು ಏನು ಕಾನ್ಸ್ಟ್ರಕ್ಟಿವ್ ಆಗಿ ಪ್ರಯತ್ನ ಮಾಡ್ಬೋದು ಅಂತ ನಾವೆಲ್ಲ ಚರ್ಚೆ ಮಾಡೋಣ. ಪರಿಸರ ಆಮೇಲೆ ನಾನು ಈ ವಿಚಾರವಾಗಿ ಎಸ್ ಪಿ ಅಂತಲೂ ಮಾತಾಡಿದ್ದೀನಿ, ಸೆಕ್ಯೂರಿಟಿ ಸಂಬಂಧ ಒಂಚೂರು ನಾವು ಕೂಡ ಮಾತಾಡಿದ್ವಿ. ಅವರು ಒಂದು ಮೀಟಿಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೀಟಿಂಗ್ ಮಾಡೋದಂತಂದ್ರೆ ನಮ್ಮಗಳ ಅಭಿಪ್ರಾಯವನ್ನು ಅವ್ರ ಮುಂದೆ ಮಂಡಿಸಲಿಕ್ಕೆ ಆಗ್ತದೆ.